ಮೇ ನಾಲ್ಕು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ಯಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು ಒಂದು ಸಮವೇಲ ಹದಿನಾರು ಏಳು ದೇವರು ನಮ್ಮ ಮನಸ್ಸು ಚಿತ್ತ ಹೃದಯವನ್ನು ನೋಡುವನು ಎಂಬುದನ್ನು ಮರೆತು ನಮ್ಮನ್ನು ನಾವು ಶಾರೀರಿಕ ದೃಷ್ಟಿಯಲ್ಲಿ ನೋಡುವವರಾಗಿ ಹಾಗೆಯೇ ದೇವರು ಕೂಡ ನೋಡುತ್ತಾನೆ ಎಂಬುದಾಗಿ ತಿಳಿದರೆ ನಾವು ಆ ತಿಳುವಳಿಕೆಗೆ ತಕ್ಕಂತೆ ಕತ್ತಲೆಗೂ ಗಲಿಬಿಲಿಗೂ ಮತ್ತು ನಿರಾಶೆಗೂ ಒಳಗಾಗುವೆವು ನಮ್ಮ ಚಿತ್ತ ಹೃದಯ ನೀತಿಯ ನಿಮಿತ್ತ ಜೀವಂತವಾಗಿದೆ ದೇವರೊಂದಿಗೆ ಸಮಾಧಾನದ ಸ್ಥಿತಿಯಲ್ಲಿದೆ ಎಂಬುದನ್ನು ಮರೆಯಬಾರದು ಹೀಗಿರುವಲ್ಲಿ ನಮ್ಮ ಉದ್ದೇಶ ಮತ್ತು ಚಿತ್ತದ ವಿಷಯದಲ್ಲಿ ನಾವು ಆಲಸ್ಯರಾಗಿರದೆ ನಮ್ಮ ಜೀವಿತವನ್ನು ಅದರಂತೆಯೇ ನಡೆಸಿಕೊಂಡು ಹೋಗಬೇಕು ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ನಡೆಯುವ ಪಕ್ಷಕ್ಕೆ ನಮ್ಮ ಆತ್ಮಿಕ ಜೀವನವನ್ನು ಕಳಕೊಳ್ಳುತ್ತೇವೆ ನಮ್ಮ ಹೃದಯ ಅಥವಾ ಚಿತ್ತವನ್ನು ಸರಿಯಾಗಿರಿಸಿಕೊಳ್ಳುವುದು ಕಷ್ಟವೇನಲ್ಲ ನಮ್ಮ ಚಿತ್ತ ಮತ್ತು ಹೃದಯವನ್ನು ಪ್ರಾಮಾಣಿಕವಾಗಿಟ್ಟುಕೊಳ್ಳುವುದನ್ನು ಕ್ರಿಸ್ತನು ಹಾಗೂ ದೇವರು ಅನುಮೋದಿಸುವರು